ಓಂ ಶಾಂತಿ. ಮುರುಳಿ ದಿನಾಂಕ 19/8/2023. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ಸುಖ ಶಾಂತಿಯ ಮನೋಕಾಮನೆಯನ್ನು ಪೂರ್ಣ ಮಾಡುವುದಕ್ಕೋಸ್ಕರ. ನೀವೀಗ ಶಾಂತಿ ಬೇಕು ಎಂದು ಬಯಸಿದರೆ ನೀವು ಈ ಕರ್ಮೇಂದ್ರಿಯದಿಂದ ಭಿನ್ನಾಗಿ ಸ್ವಯಂನ ಸ್ವಧರ್ಮದಲ್ಲಿ ಸ್ಥಿತಾಗಿ. ಇಂದಿನ ಪ್ರಶ್ನೆಯಾಗಿದೆ, ಪೂಜ್ಯರಾಗುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು? ನಿಮ್ಮ ಪೂಜೆ ಏಕೆ ನಡೆಯುತ್ತದೆ? ಉತ್ತರ, ಪೂಜ್ಯರಾಗುವುದಕ್ಕೋಸ್ಕರ. ವಿಶ್ವವನ್ನು ಪಾವನ ವಿಶ್ವವನ್ನಾಗಿ ಮಾಡುವ ಸೇವೆಯಲ್ಲಿ ಸಹಯೋಗಿಗಳಾಗಿ ಯಾರೆಲ್ಲ ಜೀವಾತ್ಮರು ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡುತ್ತಾರೋ ಪರಮಾತ್ಮ ತಂದೆಯ ಜೊತೆಗೆ ಆ ಆತ್ಮರ ಪೂಜೆ ನಡೆಯುತ್ತದೆ. ಈಗ ಶಿವತಂದೆಯ ಜೊತೆಗೆ ಸಾಲಿಗ್ರಾಮದ ರೂಪದಲ್ಲಿ ಮಕ್ಕಳಾದ ನಿಮ್ಮ ಪೂಜೆ ನಡೆಯುತ್ತದೆ. ಪುನಃ ಸಾಕಾರದಲ್ಲಿ ಲಕ್ಷ್ಮೀ ನಾರಾಯಣರ ರೂಪದಲ್ಲಿ ಅಥವಾ ದೇವಿ ದೇವತೆಗಳ ರೂಪದಲ್ಲಿ ನೀವು ಪೂಜಿಸಲ್ಪಡುತ್ತೀರಾ? ಪೂಜ್ಯರು ಮತ್ತು ಪೂಜಾರಿಗಳು ಅನ್ನುವ ಮಾತಿನ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ? ಇಂದಿನ ಗೀತೆಯಾಗಿದೆ, ಮಾತೆ ಓ ಮಾತೆ, ನೀವು ಸರ್ವರ ಭಾಗ್ಯ ವಿಧಾತೆಯಾಗಿದ್ದೀರಾ. ಓಂ ಶಾಂತಿ. ಮಾತೆಯರನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡುವಂತವರು ಅವಶ್ಯವಾಗಿ ಪಿತಾ ಆಗಿದ್ದಾರೆ. ಅಂದ ಮೇಲೆ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನೀವೀಗ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಮಾತೆ ಓ ಮಾತೆ, ನೀವು ಸರ್ವರ ಭಾಗ್ಯ ವಿಧಾತೆಯಾಗಿದ್ದೀರಾ ಅನ್ನುವುದು ಮಕ್ಕಳ ಮಹಿಮೆಯಾಗಿದೆ. ನಿಮಗೆ ಗೊತ್ತಿದೆ, ದುರ್ಭಾಗ್ಯಶಾಲಿಯಾಗಿರುವ ನಮ್ಮನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಭಾರತ ಮೊದಲು ಸೌಭಾಗ್ಯಶಾಲಿ ದೇಶ ಆಗಿತ್ತು, ನಂತರ ಪುನಃ ಭಾರತ 100%ಗೆ 100% ದುರ್ಭಾಗ್ಯಶಾಲಿ ದೇಶ ಆಗಿದೆ. ಇದು ಭಾರತದ ಕಥೆಯಾಗಿದೆ. ಭಾರತದಲ್ಲಿರುವ ಮಾತೆಯರನ್ನು ಸೌಭಾಗ್ಯಶಾಲಿಯನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆಯ ಬಗ್ಗೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದ್ದೀರಾ? ನಿಮಗೆ ಗೊತ್ತಿದೆ, ಇದೆಲ್ಲ ಈಶ್ವರನ ರಚನೆಯಾಗಿದೆ. ಬೇರೆ ಯಾವ ಮನುಷ್ಯರಿಗೂ ರಚನೆಯ ಬಗ್ಗೆಯೂ ಗೊತ್ತಿಲ್ಲ, ರಚಯಿತನ ಬಗ್ಗೆಯೂ ಗೊತ್ತಿಲ್ಲ. ಇಷ್ಟೆಲ್ಲಾ ಚಿತ್ರವನ್ನು ಇಲ್ಲಿ ಯಾರು ನಿರ್ಮಾಣ ಮಾಡಿಸಿದ್ದಾರೆ? ಈ ಎಲ್ಲಾ ಚಿತ್ರವನ್ನು ಶಿವತಂದೆ ನಿರ್ಮಾಣ ಮಾಡಿಸಿದ್ದಾರೆ ಎಂದು ನೀವು ಹೇಳುತ್ತೀರಾ? ಶಿವತಂದೆ ಯಾರ ಮೂಲಕ ಈ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ? ಪುನಃ ಸಾಕಾರದಲ್ಲಿರುವಂತಹ ಪಿತಾ ಆದಂತಹ ಬ್ರಹ್ಮನ ಮೂಲಕ ಅಥವಾ ಮಾತೆಯ ಮೂಲಕ ಪರಮಾತ್ಮ ತಂದೆ ಈ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಈ ಸೃಷ್ಟಿ ಎಷ್ಟೊಂದು ದೊಡ್ಡದಾಗಿದೆ. ವಾಸ್ಕೋಡಿಗಾಮ ಸಂಪೂರ್ಣ ಭೂಮಿಯನ್ನು ಸುತ್ತಿದರು. ಎಲ್ಲಿ ನೋಡಿದರೂ ಸಮುದ್ರವೇ ಸಮುದ್ರ ಇತ್ತು, ಎಲ್ಲಿ ನೋಡಿದರೂ ಆಕಾಶವೇ ಆಕಾಶ ಇತ್ತು, ಬೇರೆ ಏನೂ ಇರಲಿಲ್ಲ ಅನ್ನುವ ಮಾತನ್ನು ನೀವು ಶಾಲೆಯಲ್ಲಿ ಓದಿದ್ದೀರಾ? ಈಗ ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ತಿಳಿಸುತ್ತಿದ್ದಾರೆ. ನಿಮಗೆ ಗೊತ್ತಿದೆ, ಭಾರತದಲ್ಲಿ 5,000 ವರ್ಷದ ಮೊದಲು ಕೇವಲ ಸತ್ಯುಗ ಮಾತ್ರ ಇತ್ತು. ಸತ್ಯುಗದಲ್ಲಿ ಕೇವಲ ಭಾರತ ದೇಶ ಇತ್ತು. ಭಾರತದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ನೀವೀಗ ಹೇಳುತ್ತೀರಾ, ನಾವು ಸೂರ್ಯವಂಶಿ ರಾಜಧಾನಿಯಲ್ಲಿ ಇದ್ದೆವು, ಯಮುನಾ ನದಿಯ ದಡದಲ್ಲಿ ಶ್ರೀಕೃಷ್ಣನ ರಾಜ್ಯ ಇತ್ತು ಎಂದು ಗಾಯನವನ್ನು ಮಾಡುತ್ತಾರೆ. ದೆಹಲಿಗೆ ಸ್ವರ್ಗ ಎಂದು ಕರೆಯುತ್ತೇವೆ. ಮೊಟ್ಟ ಮೊದಲು ಅವಶ್ಯವಾಗಿ ಯಾರದ್ದೋ ರಾಜ್ಯ ಇರಬೇಕು ತಾನೆ? ನೀವೀಗ ಹೇಳುತ್ತೀರಾ, ನಾವೇ ಸೂರ್ಯವಂಶಿ ರಾಜಧಾನಿಯಲ್ಲಿ ಇದ್ದೆವು, ನಂತರ ಎಲ್ಲರೂ ಸಪರೇಟ್ ಆಗುತ್ತೇವೆ. ಎಲ್ಲಿ ದೇವತೆಗಳು ರಾಜ್ಯವನ್ನು ಆಳುತ್ತಾರೋ ಅದೇ ಸ್ಥಾನದ ಪ್ರಭಾವ ಇರುತ್ತದೆ. ಭಾರತದ ಪ್ರಭಾವ ಎಲ್ಲಾ ಕಡೆ ಜಾಸ್ತಿ ಇದೆ. ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಹನಿ ಹನಿಯಾಗಿ ಬೀಳುತ್ತಿರಬೇಕು. ಆಗ ಜ್ಞಾನ ಧಾರಣೆ ಆಗುತ್ತಾ ಹೋಗುತ್ತದೆ. ಶಿವತಂದೆಗೆ ಸೋಮನಾಥ ಎಂದು ಕರೆಯುತ್ತೇವೆ, ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ. ಸೋಮನಾಥ ಎಂದು ಪೂಜಾರಿಗಳು ಹೆಸರನ್ನು ಇಟ್ಟಿದ್ದಾರೆ. ಶಿವತಂದೆಯ ನಿಜವಾದ ಹೆಸರು ಶಿವ ಆಗಿದೆ. ಶಿವ ಎಂದು ಯಾರಿಗೆ ಕರೆಯಲಾಗುತ್ತದೆ? ಆತ್ಮರ ತಂದೆಗೆ ಶಿವ ಎಂದು ಕರೆಯುತ್ತೇವೆ. ಆತ್ಮ ಬಿಂದು ರೂಪದಲ್ಲಿ ಇದೆ. ಪರಂಪಿತಾ ಪರಮಾತ್ಮ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಸೋಲ್ ಅಂದರೆ ಆತ್ಮ ಆಗಿದೆ. ಆತ್ಮ ಎಂದು ಸೈಜ್ ನಲ್ಲಿ ದೊಡ್ಡದು ಸಣ್ಣದು ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಆದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದಾಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಆದರೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ
ಸಣ್ಣದಾದಂತಹ ನಕ್ಷತ್ರ ರೂಪದಲ್ಲಿರುವ ಆತ್ಮ ಇದೆ ಎಂದು, ಆ ಆತ್ಮಕ್ಕೆ ಮಸ್ತಕ ಮಣಿ ಎಂದು ಕರೆಯಲಾಗುತ್ತದೆ. ಮಸ್ತಕದಲ್ಲೇ ಮಣಿ ಇರುತ್ತದೆ, ಮಣಿ ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ. ಜಗತ್ತಿನ ಜನ ಹೇಳುತ್ತಾರೆ ಸರ್ಪದ ಮಸ್ತಕದಲ್ಲಿ ಮಣಿ ಇರುತ್ತದೆ ಎಂದು. ವಾಸ್ತವದಲ್ಲಿ ಈ ಎಲ್ಲಾ ಮಾತು ಈ ಸಮಯದ ಮಾತಾಗಿದೆ. ಆತ್ಮ ಅನ್ನುವ ಮಣಿ ಪ್ರಕಾಶಿಸುವಂತದ್ದಾಗಿದೆ. ಆತ್ಮ ಅನ್ನುವ ಮಣಿ ಬಹಳಷ್ಟು ಪ್ರಕಾಶವನ್ನು ನೀಡುತ್ತದೆ. ಆತ್ಮ ಅನ್ನುವ ಮಣಿ ಭ್ರಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿದಿನ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ. ಪರಮಾತ್ಮ ತಂದೆ ಮುಖ್ಯ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳೇ, ನೀವು ಸ್ವದರ್ಶನ ಚಕ್ರಧಾರಿಯಾಗಿದ್ದೀರಾ. ಮುಖ್ಯವಾಗಿ ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ಅನ್ನುವ ಮಾತನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮಕ್ಕೆ ನೀವು ಪರಮಾತ್ಮ ಎಂದು ಕರೆಯುತ್ತೀರಾ. ಪರಮಾತ್ಮನಾದ ನಾನು ಜನನ ಮರಣ ಚಕ್ರದಿಂದ ಭಿನ್ನ ಆಗಿದ್ದೇನೆ. ನಾನು ಜನನ ಮರಣ ರಹಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತೇನೆ. ನಿರಾಕಾರ ಶಿವನ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಮೊದಲು ಈ ಜ್ಞಾನ ನಿಮಗೆ ಗೊತ್ತಿರಲಿಲ್ಲ. ಅವಶ್ಯವಾಗಿ ನಿರಾಕಾರ ಪರಮಾತ್ಮ ತಂದೆ ಬಂದು ಎಲ್ಲಾ ಕರ್ತವ್ಯವನ್ನು ಮಾಡಿದ್ದಾರೆ. ನಿರಾಕಾರ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ. ನಿರಾಕಾರ ತಂದೆ ಕುಟುಂಬದ ಮಧ್ಯದಲ್ಲೇ ಬರುತ್ತಾರೆ. ಲಕ್ಷ್ಮೀ ನಾರಾಯಣರ ಆತ್ಮ ಕೂಡ ಈ ಸೃಷ್ಟಿಗೆ ಬರುತ್ತದೆ. ಲಕ್ಷ್ಮೀ ನಾರಾಯಣರ ಶರೀರವನ್ನು ತೋರಿಸುತ್ತಾರೆ. ಲಿಂಗ ರೂಪದಲ್ಲಿ ಕೇವಲ ಒಬ್ಬ ಶಿವನನ್ನು ತೋರಿಸುತ್ತಾರೆ. ಶಿವನ ಮಂದಿರದಲ್ಲಿ ಶಿವಲಿಂಗುವಿನ ಜೊತೆಗೆ ಸಾಲಿಗ್ರಾಮವನ್ನು ಕೂಡ ಇಡುತ್ತಾರೆ. ಶ್ರೀಕೃಷ್ಣನ ಮಂದಿರದಲ್ಲಿ ಅಥವಾ ಲಕ್ಷ್ಮೀ ನಾರಾಯಣರ ಮಂದಿರದಲ್ಲಿ ಸಾಲಿಗ್ರಾಮವನ್ನು ತೋರಿಸುವುದಿಲ್ಲ. ಇದರಿಂದ ಸಿದ್ಧ ಆಗುತ್ತದೆ ಒಬ್ಬ ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಎಂದು. ಆತ್ಮದ ಪೂಜೆ ನಡೆಯುತ್ತದೆ, ದೇವತೆಗಳ ಪೂಜೆ ಕೂಡ ನಡೆಯುತ್ತದೆ. ರುದ್ರ ಯಜ್ಞ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಜೀವಾತ್ಮರ ಮೂಲಕ ಪರಮಾತ್ಮ ತಂದೆ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಹೇಗೆ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆಯೋ ಅದೇ ರೀತಿ ಆತ್ಮರ ಪೂಜೆ ಕೂಡ ಅವಶ್ಯವಾಗಿ ನಡೆಯುತ್ತದೆ. ಪುನಃ ಈ ಸಾಕಾರ ಜಗತ್ತಿನಲ್ಲಿ ಯಾರು ಲಕ್ಷ್ಮೀ ನಾರಾಯಣ ಆಗುತ್ತಾರೋ ಅವರ ಪೂಜೆ ನಡೆಯುತ್ತದೆ. ಲಕ್ಷ್ಮೀ ನಾರಾಯಣರ ಹೆಸರು ಸತ್ಯುಗದಿಂದ ಈ ಜಗತ್ತಿನಲ್ಲಿ ಇದೆ. ಇನ್ನು ಆತ್ಮರಾದ ನೀವು ಈ ಶರೀರದ ಮೂಲಕ ಸೇವೆಯನ್ನು ಮಾಡುತ್ತಿದ್ದೀರಾ, ಆದ್ದರಿಂದ ಆತ್ಮರಾದ ನಿಮ್ಮ ಪೂಜೆ ಕೂಡ ನಡೆಯುತ್ತದೆ. ಶಿವತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ಬಹಳಷ್ಟು ಸೇವೆಯನ್ನು ಮಾಡುತ್ತೇನೆ, ಆದ್ದರಿಂದ ಮೊಟ್ಟ ಮೊದಲು ನನ್ನ ಪೂಜೆ ನಡೆಯುತ್ತದೆ. ನಂತರ ಯಾರೆಲ್ಲ ಆತ್ಮರ ಜೊತೆಗೆ ನಾನು ಸೇವೆಯನ್ನು ಮಾಡುತ್ತೇನೋ, ಯಾವ ಆತ್ಮರ ಜೊತೆಗೆ ನಾನು ಸಂಪೂರ್ಣ ವಿಶ್ವವನ್ನು ಪವಿತ್ರ ಜಗತ್ತನ್ನಾಗಿ ಮಾಡುತ್ತೇನೋ, ಆ ಆತ್ಮರ ಪೂಜೆ ಕೂಡ ಅವಶ್ಯವಾಗಿ ನಡೆಯಲೇಬೇಕು. ಎಲ್ಲರ ಪೂಜೆಯನ್ನು ಮಾಡುತ್ತಾರೆ. ಕಡಿಮೆ ಅಂದರೆ 100,000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡುತ್ತಾರೆ. ಶೇಟ್ಗಳು ಯಜ್ಞವನ್ನು ರಚನೆ ಮಾಡಿಸಿದಾಗ ಕೆಲವರು 5,000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿಸುತ್ತಾರೆ, ಕೆಲವರು 10,000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿಸುತ್ತಾರೆ, ಕೆಲವರು 100,000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿಸುತ್ತಾರೆ. ಯಜ್ಞದಲ್ಲಿ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ ಮತ್ತು ಆತ್ಮರ ಪೂಜೆ ನಡೆಯುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನೀವು ಈ ಪತಿತ ಶರೀರದ ಮೂಲಕ ನನ್ನ ಸೇವೆಯನ್ನು ಮಾಡುತ್ತಿದ್ದೀರಾ. ಎಲ್ಲರಿಗಿಂತ ಜಾಸ್ತಿ ಸೇವೆಯನ್ನು ಶಿವತಂದೆ ಮಾಡುತ್ತಾರೆ ಮತ್ತು ಪುನಃ ನಿಮ್ಮ ಮೂಲಕ ಪರಮಾತ್ಮ ತಂದೆ ಸೇವೆಯನ್ನು ಮಾಡಿಸುತ್ತಾರೆ. ಆದ್ದರಿಂದ ಆತ್ಮರಾದ ನಿಮ್ಮ ಪೂಜೆ ನಡೆಯುತ್ತದೆ. ಪರಮಾತ್ಮ ತಂದೆಯ ಜೊತೆಗೆ ಮೊದಲು ನಿಮ್ಮ ಮಹಿಮೆ ಕೂಡ ಬರಲೇಬೇಕು. ಈಶ್ವರ ತಂದೆಯ ಜೊತೆಗೆ ಮೊದಲು ನಿಮ್ಮ ಮಹಿಮೆ ಕೂಡ ನಡೆಯುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ರುದ್ರನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸಾಲಿಗ್ರಾಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾರು ರಾಜ್ಯವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೂ ಕೂಡ ರುದ್ರನ ಬಗ್ಗೆ ಸಾಲಿಗ್ರಾಮದ ಬಗ್ಗೆ ಗೊತ್ತಿಲ್ಲ. ನೀವೀಗ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ನಿಮ್ಮಲ್ಲೂ ಕೂಡ ಮುಖ್ಯವಾಗಿ ಯಾರ ಪೂಜೆ ನಡೆಯುತ್ತದೆ ಅಂದರೆ ಲಕ್ಷ್ಮೀ ನಾರಾಯಣರ ಪೂಜೆ ನಿಮ್ಮಲ್ಲಿ ಮುಖ್ಯವಾಗಿ ನಡೆಯುತ್ತದೆ. ಲಕ್ಷ್ಮೀ ನಾರಾಯಣರ ಮನೆತನದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಲಕ್ಷ್ಮೀ ನಾರಾಯಣರು ಕೂಡ ಯಾರದ್ದೋ ಸಹಯೋಗದ ಮೂಲಕ ರಾಜ್ಯವನ್ನು ಪಡೆದುಕೊಂಡಿರಬೇಕು ತಾನೆ. ಈಗ ಮಕ್ಕಳ ಸಹಯೋಗದ ಮೂಲಕ ರಾಜ್ಯ ಸ್ಥಾಪನೆ ಆಗುತ್ತದೆ. ಇದು ಅತಿ ಮಧುರ ಮಾತಾಗಿದೆ. ಪರಮಾತ್ಮ ತಂದೆ ಸಂಕ್ಷಿಪ್ತವಾಗಿ ಜ್ಞಾನವನ್ನು ತಿಳಿಸುತ್ತಾರೆ, ಏಕೆಂದರೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಸಂಕ್ಷಿಪ್ತವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಮುಖ್ಯ ಧಾರಣೆಯ ಮಾತು ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ಆತ್ಮದಲ್ಲಿ ವೃಕ್ಷದ ಸಂಪೂರ್ಣ ಜ್ಞಾನ ಇದೆ ಮತ್ತು ಈ ಸೃಷ್ಟಿ ಚಕ್ರದ ಜ್ಞಾನ ಇದೆ. ನಂಬರ್ 1 ಎಲ್ಲರಿಗಿಂತ ಪೂಜ್ಯ ಅಂದರೆ ಶಿವತಂದೆ ಆಗಿದ್ದಾರೆ.
ನಂಬರ್ ಒನ್ ಪೂಜ್ಯ ಆದಂತಹ ಶಿವ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಾದ ನಮ್ಮನ್ನು ಈ ರೀತಿ ಯೋಗ್ಯರನ್ನಾಗಿ ಮಾಡುತ್ತಾರೆ. ಆತ್ಮರಾದ ನಿಮ್ಮ ಪೂಜೆ ನಡೆಯುತ್ತದೆ. ನಾವೇ ಪೂಜ್ಯರಾಗುತ್ತೇವೆ, ನಾವೇ ಪೂಜಾರಿಗಳಾಗುತ್ತೇವೆ. ನಾವು ಹೇಗೆ ಪೂಜ್ಯರಾಗುತ್ತೇವೆ, ನಾವು ಹೇಗೆ ಪೂಜಾರಿಗಳಾಗುತ್ತೇವೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಭಾರತದ ನಿವಾಸಿಗಳೇ ಪೂಜ್ಯರು ಮತ್ತು ಪೂಜಾರಿಗಳು ಆಗುತ್ತಾರೆ. ಈಗ ಎಲ್ಲರೂ ಪೂಜಾರಿಗಳಾಗಿದ್ದಾರೆ, ಪುನಃ ಎಲ್ಲರೂ ಪೂಜ್ಯರಾಗುತ್ತಾರೆ. ಸತ್ಯಯುಗದಲ್ಲಿ ಪೂಜಾರಿಗಳು ಯಾರೂ ಇರುವುದಿಲ್ಲ, ಸತ್ಯಯುಗದಲ್ಲಿ ಭಕ್ತರು ಇರುವುದಿಲ್ಲ. ಭಗವಂತ ತಂದೆ ಸತ್ಯಯುಗದ ದೇವತೆಗಳನ್ನು ಭಗವಾನ್ ಭಗವತಿಯನ್ನಾಗಿ ಅವಶ್ಯವಾಗಿ ಮಾಡಿರಬೇಕು. ಈಗ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೋ ಅಥವಾ ಸಾಕಾರದಲ್ಲಿರುವ ತಂದೆಯಾಗಿದ್ದಾರೋ? ಸಾಕಾರದಲ್ಲಿ ಸರ್ವಶ್ರೇಷ್ಠ ಆತ್ಮರು ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಲಕ್ಷ್ಮೀ ನಾರಾಯಣನನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುವಂತವರು ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ. ಆದ್ದರಿಂದ ನಿರಾಕಾರ ತಂದೆಯ ಪೂಜೆ ನಡೆಯುತ್ತದೆ. ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ನಿಶ್ಚಯ ಇರಬೇಕು. ಅವಶ್ಯವಾಗಿ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ನಿಮಗೆ ಇರಬೇಕು. ಯಾರಾದರೂ ಹೇ ಭಗವಂತ, ಹೇ ಪರಮಪಿತ ಎಂದು ಕರೆದರೆ ನೀವು ಅವರಿಗೆ ಹೇಳಬೇಕು ಯಾರು ನೆನಪು ಮಾಡಿದರು ಮತ್ತು ಯಾರನ್ನು ನೆನಪು ಮಾಡಿದರು ಎಂದು. ತಕ್ಷಣ ಅವರನ್ನು ಹಿಡಿಯಬೇಕು. ನಿಮಗೆ ಎಷ್ಟು ಜನ ತಂದೆ ಇದ್ದಾರೆ ಎಂದು ಅವರನ್ನು ಕೇಳಬೇಕು. ನೀವು ಯಾರನ್ನು ಕೂಗಿ ಕರೆಯುತ್ತಿದ್ದೀರಾ ಎಂದು ಕೇಳಬೇಕು. ಭಗವಂತ ಎಂದು ನೀವು ಯಾರಿಗೆ ಕರೆಯುತ್ತೀರಾ? ನೀವು ಪರಮಾತ್ಮ ತಂದೆ ಎಂದು ಕರೆಯುತ್ತೀರಾ? ಅಂದ ಮೇಲೆ ಅವಶ್ಯವಾಗಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ. ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಇಲ್ಲಿ ಆತ್ಮರಾದ ನೀವು ಇದ್ದೀರಾ, ನಿಮ್ಮ ಶರೀರ ಕೂಡ ಇದೆ. ಶರೀರಕ್ಕೆ ಲೌಕಿಕ ತಂದೆ ಇದ್ದಾರೆ, ಆತ್ಮಕ್ಕೆ ತಂದೆ ಯಾರಾಗಿದ್ದಾರೆ? ಆತ್ಮದ ತಂದೆಗೆ ಪರಂಪಿತ ಪರಮಾತ್ಮ ಎಂದು ಕರೆಯುತ್ತೇವೆ. ಅಂದ ಮೇಲೆ ಈಗ ಯಾರು ಕೂಗಿ ಕರೆದರು, ಯಾರನ್ನು ಕೂಗಿ ಕರೆದರು? ಬೇಹದ್ದಿನ ತಂದೆಯ ಪರಿಚಯವನ್ನು ನೀವೀಗ ಎಲ್ಲರಿಗೂ ನೀಡಬೇಕು. ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ನಾವೀಗ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಭಿನ್ನ ಭಿನ್ನ ಭಾಷೆಯಲ್ಲಿ ಭಿನ್ನ ಭಿನ್ನ ಹೆಸರಿನಿಂದ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ. ಭಿನ್ನ ಭಿನ್ನ ಭಾಷೆಯಲ್ಲಿ ಭಿನ್ನ ಭಿನ್ನ ಹೆಸರನ್ನು ಪರಮಾತ್ಮ ತಂದೆಗೆ ಇಟ್ಟಿದ್ದಾರೆ. ಕೆಲವರು ಪರಮಾತ್ಮ ಎಂದು ಕರೆಯುತ್ತಾರೆ, ಕೆಲವರು ಗಾಡ್ ಎಂದು ಕರೆಯುತ್ತಾರೆ, ಕೆಲವರು ಖುದಾ ಎಂದು ಕರೆಯುತ್ತಾರೆ. ಎಲ್ಲಾ ಧರ್ಮದವರು ಅವಶ್ಯವಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಆಸ್ತಿ ಪರಮಾತ್ಮ ತಂದೆಯ ಮೂಲಕ ಸಿಗುತ್ತದೆ. ಆತ್ಮರಾದ ನೀವು ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ? ಅಂದ ಮೇಲೆ ಇಬ್ಬರು ತಂದೆಯರ ಪರಿಚಯವನ್ನು ನೀವೀಗ ಎಲ್ಲರಿಗೂ ನೀಡಬೇಕು. ಹದ್ದಿನ ತಂದೆ ಮತ್ತು ಬೇಹದ್ದಿನ ತಂದೆಯ ಪರಿಚಯವನ್ನು ನೀವೀಗ ಎಲ್ಲರಿಗೂ ನೀಡಬೇಕು. ಭಕ್ತಿ ಮಾರ್ಗದಲ್ಲಿ ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಅಂದ ಮೇಲೆ ಭಗವಂತ ತಂದೆ ಹೇಳುತ್ತಾರೆ, ನಾನೀಗ ಈ ಸೃಷ್ಟಿಗೆ ಬರುತ್ತೇನೆ, ನಾನು ಈ ಸೃಷ್ಟಿಗೆ ಬಂದು ನಿಮಗೆ ಸುಖ ಶಾಂತಿಯನ್ನು ನೀಡುತ್ತೇನೆ ಎಂದು. ನಿಮಗೆ ನಾನು ಸುಖ ಶಾಂತಿಯನ್ನು ನೀಡಿದ ನಂತರ ಪುನಃ ನೀವು ತಂದೆಯಾದ ನನ್ನನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅಂದ ಮೇಲೆ ನೀವೇ ಪೂಜ್ಯರು, ನಂತರ ನೀವೇ ಪೂಜಾರಿಗಳಾಗುತ್ತೀರಾ? ಭಾರತದ ನಿವಾಸಿಗಳೇ ಪೂಜ್ಯರಾಗುತ್ತಾರೆ, ಭಾರತದ ನಿವಾಸಿಗಳೇ ಪೂಜಾರಿಗಳಾಗುತ್ತಾರೆ, ಭಾರತದ ನಿವಾಸಿಗಳೇ ಪಾವನರಾಗುತ್ತಾರೆ, ಪುನಃ ಭಾರತದ ನಿವಾಸಿಗಳೇ ಪತಿತರಾಗುತ್ತಾರೆ. ಇನ್ನು ಮಧ್ಯದ ಸಮಯದಲ್ಲಿ ಅನ್ಯ ಧರ್ಮಗಳು ಸ್ಥಾಪನೆ ಆಗುತ್ತದೆ. ನಂತರ ಆ ಧರ್ಮದವರ ಸಂಖ್ಯೆ ವೃದ್ಧಿಯಾಗುತ್ತಾ ವೃದ್ಧಿಯಾಗುತ್ತಾ ಈಗ ಅಂತ್ಯದಲ್ಲಿ ಅನ್ಯ ಧರ್ಮದವರು ಕೂಡ ತಮೋ ಪ್ರಧಾನ ಆಗಿದ್ದಾರೆ. ಈಗ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಈಗ ಈ ವೃಕ್ಷದ ಅಂತಿಮ ಸಮಯ ಬಂದಿದೆ. ಯಾವಾಗ ಪರಮಧಾಮ ಸಂಪೂರ್ಣ ಖಾಲಿಯಾಗುತ್ತದೆಯೋ ಆಗ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ಅಂದ ಮೇಲೆ ಈಗ ಇದು ಪತಿತ ಜಗತ್ತಾಗಿದೆ. ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ನಾವೆಲ್ಲರೂ ಪತಿತರೇ ಆಗಿದ್ದೇವೆ. ಭಾರತ ಪಾವನ ಜಗತ್ತಾಗಿತ್ತು, ಈಗ ಭಾರತ ದೇಶ ಪತಿತ ದೇಶ ಆಗಿದೆ. ಶಿವ ತಂದೆ ಅವಶ್ಯವಾಗಿ ಬರುತ್ತಾರೆ, ಆದರೆ ಶಿವ ತಂದೆ ಯಾವಾಗ ಬರುತ್ತಾರೆ, ಹೇಗೆ ಬರುತ್ತಾರೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಶ್ರೀಕೃಷ್ಣ ಎಂದೂ ಕೂಡ ನಾನು ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಎಂದು ಹೇಳುವುದಿಲ್ಲ. ಇಲ್ಲಿ ನಿರಾಕಾರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಬೇರೆ ಆಗಿದ್ದಾರೆ. ನೀವೆಲ್ಲರೂ ಶ್ರೀಕೃಷ್ಣ ಗೀತೆಯ ಭಗವಂತ ಎಂದು ಒಪ್ಪಿಕೊಂಡಿದ್ದೀರಾ, ಆದರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಸಾಧಾರಣ ವಾನಪ್ರಸ್ಥ ಸ್ಥಿತಿಯಲ್ಲಿರುವಂತಹ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ,
ನನಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿದೆ. ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಈ ಬ್ರಹ್ಮ ತಂದೆಗೆ ಶಿವತಂದೆ ತಿಳಿಸುತ್ತಾರೆ, ನಿನ್ನ ಜನ್ಮದ ಬಗ್ಗೆ ನನಗೆ ಗೊತ್ತಿದೆ ಎಂದು. ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ಪತಿತ ಪಾವನ ಅಥವಾ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ. ಬಲೆ ಜನ ಗೀತೆಯ ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡರೂ ಕೂಡ ಪುನಃ ಹೇಳುತ್ತಾರೆ, ಪತಿತ ಪಾವನ ಎಲ್ಲಾ ಸೀತೆಯರ ರಾಮ ಎಂದು. ಪತಿತ ಪಾವನ ಎಂದು ರಾಧೆಯ ಕೃಷ್ಣನಿಗೆ ಕರೆಯುವುದಿಲ್ಲ. ರಾಮ ಅಂದರೆ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ತ್ರೇತಾಯುಗದ ರಾಮನಿಗೆ ಪತಿತ ಪಾವನ ರಾಮ ಎಂದು ಕರೆದರೆ ಅವರಿಗಿಂತ ಶ್ರೇಷ್ಠ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ರಾಮನಿಗಿಂತ ಸತ್ಯಯುಗದ ಲಕ್ಷ್ಮೀ ನಾರಾಯಣ ಶ್ರೇಷ್ಠ ಆಗಿದ್ದಾರೆ. ಅಂದ ಮೇಲೆ ಪತಿತ ಪಾವನರು ಎಂದು ಲಕ್ಷ್ಮೀ ನಾರಾಯಣರ ಹೆಸರನ್ನು ಏಕೆ ಹೇಳುವುದಿಲ್ಲ? ಪತಿತ ಪಾವನ ಅನ್ನುವುದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಸ್ವರ್ಗದ ರಚಯಿತ ಎಂದು ನಿರಾಕಾರ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಮುಕ್ತಿದಾತ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ಯೇಸುಕ್ರಿಸ್ತ ಎಲ್ಲರಿಗೂ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಮುಕ್ತಿದಾತ ಎಂದು ಪರಮಾತ್ಮ ತಂದೆಗೆ ಮಾತ್ರ ಕರೆಯುತ್ತೇವೆ. ಮುಕ್ತಿದಾತ ಎಂದು ಬೇರೆ ಯಾರಿಗೂ ಹೇಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಬಂದು ದುಃಖದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಪುನಃ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಮಾರ್ಗವನ್ನು ತೋರಿಸುತ್ತೇನೆ. ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದು ನಮ್ಮನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ಇದು ನಿಮ್ಮ ಈಶ್ವರೀಯ ಜನ್ಮ ಆಗಿದೆ. ನಿಮಗೆ ಶಿವತಂದೆಯ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತಾ ಇದೆ. ನಿಮ್ಮ ಬಳಿ ಶಾಂತಿಯ ಶಕ್ತಿ ಇದೆ. ಜಗತ್ತಿನವರ ಬಳಿ ವಿಜ್ಞಾನದ ಶಕ್ತಿ ಇದೆ. ವಿಜ್ಞಾನಿಗಳು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡುತ್ತಾರೆ. ವಿಜ್ಞಾನಿಗಳಿಗೆ ಅಹಂಕಾರಿಗಳು ಎಂದು ಕರೆಯಲಾಗುತ್ತದೆ. ವಿಜ್ಞಾನಿಗಳು ಸ್ವಯಂನ ಅಹಂಕಾರದ ಮೂಲಕ ವಿನಾಶವನ್ನು ಮಾಡುತ್ತಾರೆ. ವಿಜ್ಞಾನದ ಶಕ್ತಿ ಬಹಳಷ್ಟು ಸುಖವನ್ನು ನೀಡುತ್ತದೆ. ನಂತರ ವಿಜ್ಞಾನದ ಶಕ್ತಿ ಎಲ್ಲವನ್ನು ವಿನಾಶ ಮಾಡುತ್ತದೆ. ವಿಜ್ಞಾನ ನಿಮಗೆ ಸತ್ಯಯುಗದಲ್ಲಿ ಏರೋಪ್ಲೇನ್ ಮುಂತಾದ ವಸ್ತುವನ್ನು ನೀಡುತ್ತದೆ. ವಿಜ್ಞಾನಿಗಳಲ್ಲಿ ಏರೋಪ್ಲೇನ್ ಅನ್ನು ನಿರ್ಮಾಣ ಮಾಡುವ ಕಲೆಯಂತೂ ಇರುತ್ತದೆ ತಾನೆ. ವಿಜ್ಞಾನಿಗಳು ಎಷ್ಟೆಲ್ಲಾ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೋ ಅದೆಲ್ಲ ಸತ್ಯಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ. ವಿದೇಶದಲ್ಲಿ ಎಂತಹ ಲೈಟ್ ಅನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ಅಲ್ಲಿ ಬಲ್ಬ್ ಕಾಣಿಸುವುದಿಲ್ಲ, ಕೇವಲ ಬೆಳಕಷ್ಟೇ ಕಾಣಿಸುತ್ತದೆ. ಸತ್ಯಯುಗದಲ್ಲೂ ಕೂಡ ಇದೇ ರೀತಿ ಬೆಳಕು ಇರುತ್ತದೆ. ಈ ಸಮಯದಲ್ಲಿ ಎಷ್ಟೆಲ್ಲಾ ವೈಭವವನ್ನು ನೀವು ಇಲ್ಲಿ ನೋಡುತ್ತಿದ್ದೀರೋ ಅದೆಲ್ಲ ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಇರುತ್ತದೆ. ನೀವೆಲ್ಲರೂ ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಸತ್ಯಯುಗದಲ್ಲಿ ಆಕ್ಸಿಡೆಂಟ್ ಮುಂತಾದ ಮಾತು ಇರುವುದೇ ಇಲ್ಲ. ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಪರಮಾತ್ಮ ತಂದೆ ಬಂದು ಸುಖ ಮತ್ತು ಶಾಂತಿಯ ಸಂಪೂರ್ಣ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಮನುಷ್ಯರು ಶಾಂತಿಗೋಸ್ಕರ ಅಲೆದಾಡುತ್ತಿದ್ದಾರೆ. ನಿಮ್ಮನ್ನು ಯಾರು ಅಶಾಂತ ಮಾಡಿದರು ಎಂದು ಮನುಷ್ಯರನ್ನು ನೀವು ಕೇಳಬೇಕು. ಅಶಾಂತಿಗೆ ಕಾರಣ ಏನು ಎಂದು ನಿಮಗೆ ಗೊತ್ತಿದೆ. ಪಂಚವಿಕಾರ ಮನುಷ್ಯರನ್ನು ಅಶಾಂತ ಆತ್ಮರನ್ನಾಗಿ ಮಾಡುತ್ತದೆ. ಆದರೆ ಯಾರಿಗೂ ಪಂಚವಿಕಾರ ನಮ್ಮನ್ನು ಅಶಾಂತ ಆತ್ಮರನ್ನಾಗಿ ಮಾಡಿದೆ ಅನ್ನುವುದು ಗೊತ್ತಿಲ್ಲ. ಎಲ್ಲರೂ ನಾವು ವಿಕಾರಕ್ಕೆ ವಶಾಗಿ ಅಶಾಂತ ಆತ್ಮರಾಗಿದ್ದೇವೆ ಅನ್ನುವುದನ್ನು ಮರೆತು ಬಿಟ್ಟಿದ್ದಾರೆ. ಆತ್ಮದ ಸ್ವರೂಪವೇ ಶಾಂತ ಸ್ವರೂಪ ಆಗಿದೆ. ಹೇ ಆತ್ಮ, ನೀನು ಶಾಂತಿಯ ದೇಶದಿಂದ ಈ ಜಗತ್ತಿಗೆ ಬಂದಿದ್ದೀಯಾ. ಶಾಂತಿಯ ದೇಶದಿಂದ ಈ ಸೃಷ್ಟಿಗೆ ಬಂದು ಈ ಕರ್ಮೇಂದ್ರಿಯವನ್ನು ನೀನು ಧಾರಣೆ ಮಾಡಿಕೊಂಡಿದ್ದೀಯಾ. ಈಗ ಈ ಕರ್ಮೇಂದ್ರಿಯದಿಂದ ನೀನು ಭಿನ್ನ ಆಗಿಬಿಡು. ಈ ಜ್ಞಾನ ಮಾರ್ಗದಲ್ಲಿ ಪ್ರಾಣಾಯಾಮ ಮುಂತಾದದ್ದನ್ನು ಮಾಡುವ ಮಾತೇ ಇಲ್ಲ. ಎಲ್ಲಿಯವರೆಗೂ ನೀವು ಒಂದೇ ಗುಹೆಯಲ್ಲಿ ಕುಳಿತಿರುತ್ತೀರಾ? ಆತ್ಮ ಹೇಳುತ್ತದೆ, ನಾನೀಗ ಈ ಕರ್ಮೇಂದ್ರಿಯದಿಂದ ಭಿನ್ನ ಆಗುತ್ತೇನೆ, ಏಕೆಂದರೆ ಈ ಶರೀರದ ಮೂಲಕ ನಾನೀಗ ಸುಸ್ತಾಗಿ ಬಿಟ್ಟಿದ್ದೇನೆ ಎಂದು. ನೀವೀಗ ಶರೀರವನ್ನು ಮರೆಯುತ್ತೀರಾ? ಯಾವಾಗ ನೀವು ಶರೀರದಿಂದ ಭಿನ್ನ ಆಗುತ್ತೀರೋ ಆಗ ಈ ಶರೀರದ ನೆನಪು ಕೂಡ ನಿಮಗೆ ಮರೆತು ಹೋಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತಾಗಿ ಮತ್ತು ನಿಮ್ಮ ಸ್ವದೇಶ ಆದಂತಹ ಪರಮಧಾಮವನ್ನು ನೆನಪು ಮಾಡಿ. ನೀವೀಗ ನಿಮ್ಮ ಸ್ವದೇಶವನ್ನು ನೆನಪು ಮಾಡಿ. ನೀವೆಲ್ಲರೂ ನಿಜವಾಗಿಯೂ ನಿಮ್ಮ ದೇಶ ಆದಂತಹ ಶಾಂತಿಧಾಮದ ನಿವಾಸಿಗಳಾಗಿದ್ದೀರಾ. ನಿಮ್ಮ ಮನೆಯನ್ನು ನೀವೀಗ ನೆನಪು ಮಾಡಿ. ಕರ್ಮವನ್ನಂತೂ ನೀವು ಮಾಡಲೇಬೇಕು. ಕರ್ಮ ಮಾಡದೆ ಯಾರೂ ಇರಲು ಸಾಧ್ಯ ಇಲ್ಲ. ಜಗತ್ತಿನ ಸನ್ಯಾಸಿಗಳು ನಮ್ಮ ಕೈಯಿಂದ ನಮಗೆ ಅಡಿಗೆಯನ್ನು ಮಾಡಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಅವರ ಹೆಸರು ಕರ್ಮ ಸನ್ಯಾಸಿಯಾಗಿದೆ. ಆದರೆ ಕರ್ಮ ಸನ್ಯಾಸಿಗಳು ಯಾರೂ ಇರಲು ಸಾಧ್ಯ ಇಲ್ಲ. ಅಡಿಗೆಯನ್ನು ಮಾಡದೇ ಇರುವುದು ಆ ಸನ್ಯಾಸಿಗಳ ಧರ್ಮ ಆಗಿದೆ. ಅವರು ಗೃಹಸ್ಥಿಗಳ ಬಳಿ ಹೋಗಿ ಊಟವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ಆ ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡಿ ಪುನಃ ಗೃಹಸ್ಥಿಗಳ ಬಳಿ ಜನ್ಮವನ್ನು ಪಡೆದುಕೊಂಡು ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕಾಗುತ್ತದೆ.
ಏಕೆಂದರೆ ಭಾರತವನ್ನು ಪವಿತ್ರ ದೇಶವನ್ನಾಗಿ ಮಾಡಬೇಕು. ಭಾರತದಲ್ಲೇ ಪವಿತ್ರತೆ ಇತ್ತು, ಭಾರತದಲ್ಲೇ ಎಲ್ಲರೂ ಪವಿತ್ರರಾಗಿದ್ದರು, ಈಗ ಎಲ್ಲರೂ ಪತಿತರಾಗಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಏನನ್ನೂ ಮಾಡಬೇಡಿ, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ, ನೀವು ಪುನಃ ನನ್ನ ಬಳಿ ಬರುತ್ತೀರಾ ಎಂದು. ಈಗ ನಾಟಕ ಪೂರ್ಣ ಆಗುತ್ತದೆ. ಪ್ರತಿಯೊಬ್ಬ ಆತ್ಮರು ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡಿ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಸ್ವಯಂ ಅನ್ನು ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಕೊಳೆಯುತ್ತಿರುವಂತಹ ಮಣಿ ಎಂದು ತಿಳಿದುಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿ ಆಗಬೇಕು. ಸೆಕೆಂಡ್ ಪಾಯಿಂಟ್, ಸ್ವಯಂನ ಸ್ವಧರ್ಮವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಶಾಂತಿಯ ಅನುಭವವನ್ನು ಮಾಡಬೇಕು ಮತ್ತು ಸ್ವದೇಶವನ್ನು ನೆನಪು ಮಾಡಿ ಶಾಂತಿಯ ಅನುಭವವನ್ನು ಮಾಡಬೇಕು. ಬುದ್ಧಿ ಯಾವ ಕಾರಣಕ್ಕೂ ಅಲೆದಾಡಬಾರದು. ಈ ಶರೀರದಿಂದ ಭಿನ್ನ ಆಗುವ ಅಭ್ಯಾಸವನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ ಪ್ರತಿಯೊಬ್ಬರಿಗೂ ಪ್ರೀತಿ ಮತ್ತು ಶಕ್ತಿಯಿಂದ ಪಾಲನೆಯನ್ನು ನೀಡುವಂತಹ ಪ್ರೀತಿಯ ಭಂಡಾರದಿಂದ ಭರ್ಪೂರಾಗಿ ಯಾರೆಲ್ಲ ಮಕ್ಕಳು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯ ಪ್ರೀತಿಯನ್ನು ಅನ್ಯರಿಗೆ ಹಂಚುತ್ತಾರೋ ಅಷ್ಟು ಅವರ ಪ್ರೀತಿಯ ಭಂಡಾರ ಭರ್ಪೂರಾಗುತ್ತಾ ಹೋಗುತ್ತದೆ. ಪ್ರತಿ ಕ್ಷಣ ಪ್ರೀತಿಯ ಮಳೆ ಸುರಿಯುತ್ತಿದೆ ಎಂದು ಅವರಿಗೆ ಅನುಭವ ಆಗುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಪ್ರೀತಿಯನ್ನೇ ನೀಡಿ, ಬಾರಿ ಬಾರಿಗೂ ಪ್ರೀತಿಯನ್ನು ಪಡೆದುಕೊಳ್ಳಿ. ಈ ಸಮಯದಲ್ಲಿ ಎಲ್ಲರಿಗೂ ಪ್ರೀತಿ ಬೇಕಾಗಿದೆ, ಶಕ್ತಿ ಬೇಕಾಗಿದೆ. ಕೆಲವರಿಗೆ ಪರಮಾತ್ಮ ತಂದೆಯ ಮೂಲಕ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಸಿ, ಕೆಲವರಿಗೆ ಶಕ್ತಿಯನ್ನು ಪ್ರಾಪ್ತಿ ಮಾಡಿಸಿ. ಆ ಪ್ರೀತಿ ಮತ್ತು ಆ ಶಕ್ತಿಯ ಮೂಲಕ ಅವರ ಜೀವನದಲ್ಲಿ ಸದಾ ಉಮಂಗುತ್ಸಾಹ ಇರಬೇಕು. ಇದೇ ವಿಶೇಷ ಆತ್ಮರ ವಿಶೇಷ ಸೇವೆಯಾಗಿದೆ, ಇಂದಿನ ಶ್ಲೋಗನ್ ಆಗಿದೆ. ಯಾರು ಮಾಯೆಯ ಚತುರತೆಯಿಂದ ದೂರ ಆಗಿರುತ್ತಾರೋ ಅವರು ಪರಮಾತ್ಮ ತಂದೆಗೆ ಅತಿ ಪ್ರಿಯ ಆಗಿರುತ್ತಾರೆ. ನಾವೀಗ ಈಶ್ವರ ತಂದೆಗೆ ಅತಿ ಪ್ರಿಯ ಆತ್ಮರು ಆಗಬೇಕು. ಪರಮಾತ್ಮನ ಪ್ರೀತಿಯ ಮಗು ಆಗುವುದಕ್ಕೋಸ್ಕರ ಮಾಯೆ ಚತುರತೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲು ಮಾಯೆಯ ಚತುರತೆಯಿಂದ ಸದಾ ದೂರ ಆಗಿರಬೇಕು. ಆಗ ಪರಮಾತ್ಮ ತಂದೆಗೆ ಅತಿ ಪ್ರಿಯ ಆತ್ಮರಾಗಿ ಇರುತ್ತೇವೆ. ಒಳ್ಳೆಯದು. ಓಂ ಶಾಂತಿ.